ಪರಿಮಳಾ, ಪರಿಮಳಾ, ಆ ಶ್ರೀದೇವಿ ಶ್ರೀದೇವಿ ಅಂತ ಪ್ರಾಣ ಬಿಡ್ತಿಯಲ್ಲ, ನಮ್ಮ ಊರ್ ಟೆಂಟ್ಗೆ ಶ್ರೀದೇವಿ ಸಿನಿಮಾ ಬಂದಿದೆ, ನಾನು ನನ್ ಗಂಡ ಹೋಗ್ತಾ ಇದ್ದೀವಿ. ನೀನು ಬರ್ತೀನಿ? ನಾನ್ ಬರಲ್ಲಮ್ಮ, ನಮ್ಮ ಯಜಮಾನರಿಗೆ ಸಾವಿರ ಕೆಲ್ಸ, ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗುವಷ್ಟು ಟೈಮು ಅವ್ರಿಗೆ ಎಲ್ಲಿದೆ? ಅಯ್ಯೋ, ಅವ್ರು ಬರ್ದಿದ್ರೇನಂತೆ, ನೀನ್ ಬಾ, ಮೂವರು ಸೇರಿ ಹೋಗೋಣ. ನೀನು ನಿನ್ ಗಂಡನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡಕ್ ಹೋಗ್ತಾ ಇದೀಯಾ, ಮತ್ತೆ ನಾನ್ ಯಾಕೆ? ನೀನ್ ಹೋಗು. ಏನೇ ಇದು, ಸನ್ಯಾಸಿನಿ ಆಗ್ಬಿಟ್ಟಿಯಾ? ಶ್ರೀದೇವಿ ಅಂದ್ರೆ ಊಟ ತಿಂಡಿ ಎಲ್ಲಾ ಬಿಟ್ ಬರ್ತಿದ್ಯಲ್ಲ, ಮದ್ವೆ ಆದ್ಮೇಲೆ ಎಲ್ಲಾ ಬಿಟ್ಬಿಟ್ಟಿಯಾ? ಸರಿನಮ್ಮ, ಬರ್ತೀನಿ. ನನಗ್ ಮನೇಲೇ ದೊಡ್ಡ ಸಿನಿಮಾ ಇದೆಯಮ್ಮ, ನನ್ ಗಂಡ ಹೇಳ್ದಾಗ ತಾನೆ ನಾನ್ ಕೇಳ್ಬೇಕು. ಬೆಳಿಗ್ಗೆಯಿಂದ ಗಾಣದ ತಿಂತರ ದುಡಿತೀನಿ, ನನ್ ಗಂಡನ ಕಾಫಿ ಮಾಡ್ತೀನಿ, ನೀರ್ ಕಾಯಿಸ್ತೀನಿ, ಅಡಿಗೆ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಹಿಟ್ಟು ಬೀಸ್ತೀನಿ. ಈ ಸಂತೋಷದಲ್ಲೇ ನನ್ ಹೊಟ್ಟೆ ತುಂಬ ಹೋಗುತ್ತೆ. ಇನ್ ಸಿನಿಮಾ ಬೇರೆ ಕೇಳು. ಕಾಣಿಸ್ತಿಲ್ವಾ? ಕಾಫಿ ಎಲ್ಲ ಬೇಡ, ಬಟ್ಟೆ ಬದಲಾಯಿಸ್ಕೊ, ಸಿನಿಮಾಗ್ ಹೋಗೋಣ. ಅಯ್ಯೋ, ಬೇಗ ಬನ್ರಿ, ಟೈಮ್ ಆಯ್ತು. ಏನೇ ಅದು ಶಬ್ದ? ಏನೋ ಬಿದ್ದಂಗ ಆಯ್ತಲ್ಲ. ಮೊಳೆ ಲೂಸ್ ಆಗಿತ್ತು ಅಂತ ಕಾಣುತ್ತೆ, ನಾಳೆ ನನ್ನ ಹೊಸ ಕಟ್ನ ಹಾಕಿಸ್ತೀನಿ ಬಿಡಿ. ಸರಿ, ನಡಿ ಹೋಗೋಣ. ಸ್ವಲ್ಪ ಇರಿ, ಗುಡಿಸ್ ಬಂದ್ಬಿಡ್ತೀನಿ. ಮುನಿಯಕ್ಕ, ನಾನು ನಮ್ಮ ಯಜಮಾನ್ರು ಶ್ರೀದೇವಿ ಸಿನಿಮಾಗ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ತಾತ ತಾತ, ನಾನು ನಮ್ಮ ಯಜಮಾನ್ರು ಸಿನಿಮಾಗ್ ಹೋಗ್ತಾ ಇದೀವಿ. ಚೆನ್ನಾಗಿರಮ್ಮ. ಅಕ್ಕ ಅಕ್ಕ, ನಾನು ನಮ್ಮ ಯಜಮಾನ್ರು ಸಿನಿಮಾಗ್ ಹೋಗ್ತಾ ಇದೀವಿ, ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡ್ತೀಯ? ಅಕ್ಕ ಹೇಳ್ತೀನಿ. ಹುಚ್ಚಿತರ ಬೀಜಲಿ ಲೊಟ ಲೊಟ ಅಂತ ಡಂಗೂರ ಬಾರಿಸ್ದೆ, ಗಂಭೀರವಾಗ್ ಬಾ. ಅಯ್ಯೋ ದೇವ್ರಿ, ಏನೋ ಇದು ಅನ್ಯಾಯ, ಇವನ್ ಕಣ್ಣು ಇಷ್ಟಪ್ಪ ಉತ್ಕೊಂಡಿದೆ, ಹೆಂಗೆ ಇಟ್ಬಿತ ಇಷ್ಟು? ಅವ್ರ ಚಿಕ್ಕಮ್ಮ ಸೌದೆ ತಗೊಂಡ್ ಹೊಡೆದು ಬಿಟ್ಲು. ಅಯ್ಯೋ ಶಿವನೇ, ಅಂತ ತಪ್ಪು ನೀನ್ ಏನಪ್ಪ ಮಾಡ್ದೆ? ಇವ್ರ ಚಿಕ್ಕಮ್ಮ ಅವ್ರ ಮಗಂಗ್ ಮಾತ್ರ ಹೊಸ ಬಟ್ಟೆ ಕೊಡ್ಸಿದ್ಲು, ನಂಗೂ ಕೊಡ್ಸು ಚಿಕ್ಕಮ್ಮ ಅಂತ ಕೇಳಿದಕ್ಕೆ, ಏನೋ ನನ್ ಮಗನ್ ಸಮ ನೀನು ಇರ್ಬೇಕಂತ ಏನೋ ಅಂತ ಸೌದೆ ತಗೊಂಡ್ ಬರ್ಸಿದ್ಲು. ಅವರಪ್ಪಂಗೆ ಬಡ್ಕೊಂಡೆ, ಎರಡನೇ ಮದುವೆ ಮಾಡ್ಕೊಂಬೇಡ ಅಂತೇಳಿ ಕೇಳಿಲ್ಲ. ನನ್ಗ ಆವಾಗ್ಲೇ ಗೊತ್ತು ಚಿಕ್ಕಮ್ಮನ ಕೈಗೆ ಸಿಕ್ಕಿದ್ರೆ ಇವನ್ ಕತೆ ಇಷ್ಟೇ ಅಂತ. ಇವ್ರ ಅಪ್ಪಂದ ಏನಪ್ಪ ತಪ್ಪು? ಇವರ್ ಚಿಕ್ಕಮ್ಮ ಬಂದ್ ಹೊಸಲ್ಲಿ ಇವನ್ನ ತನ್ನ ಮಗು ಅಂತ ಎತ್ಕೊಂಡು ಊರೆಲ್ಲ ಸುತ್ತೋಳು. ಅವಳ ಹೊಟ್ಟೆಲ್ ಒಂದ್ ಮಗು ಹುಟ್ಟದ್ಮೇಲೆ ತಾನೆ ಇವನಿಗೆ ಹಿಡ್ಕೊಂಡಿದ್ದು ಚಿಕ್ಕಮ್ಮನ ಭೂತ. ಒಂದೊಂದ್ ದಿನ ಒಂದೊಂದ್ ಕಾಟ ಈ ಮಗುಗೆ, ಒಂದಿನ ಪರ್ಕೆ ಪೂಜೆ, ಒಂದಿನ ಚಪ್ಲಿ ಪೂಜೆ, ಛೇ ಛೇ ಛೇ. ಪ್ರಪಂಚದಲ್ಲಿ ಹೆತ್ತಮ್ಮ ಹೆತ್ತಮ್ಮನೆ, ಚಿಕ್ಕಮ್ಮ ಚಿಕ್ಕಮ್ಮನೆ. ಯಾಕೋ ನನಗೆ ತಲೆ ನೋಯ್ತಾ ಇದೆ, ನಾಳೆ ಹೋಗೋಣ ಸಿನಿಮಾಗೆ.